ಕರ್ನಾಟಕದಂತೆ ತೆಲಂಗಾಣ ಗೆಲ್ಲಲು ಕಾಂಗ್ರೆಸ್ ಹೊಸ ಸೂತ್ರ ಸುನಿಲ್ ಕಣಗೋಲು ಜೊತೆ ಶಿವಕುಮಾರ್ ಪ್ಲಾನ್ ಏನು ಕೆ ಸಿ ಆರ್ ಸೋಲ್ಸೋಕೆ ರಣತಂತ್ರ ಗ್ಯಾರಂಟಿ ಸೂತ್ರ ವರ್ಕೌಟ್ ಆಗುತ್ತಾ ಕರ್ನಾಟಕ ಚುನಾವಣೆಯನ್ನ ಕಾಂಗ್ರೆಸ್ ಗೆದ್ದ ಬಳಿಕ ಬೇರೆ ಬೇರೆ ರಾಜ್ಯದಲ್ಲಿ ಕಾಂಗ್ರೆಸ್ ಹೇಗೆ ಗೆಲ್ಲೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸಾಕಷ್ಟು ಪ್ಲಾನಿಂಗ್ ಕೂಡ ಆಗ್ತಾ ಇದೆ ಕರ್ನಾಟಕಕ್ಕೆ ಒಂದು ರೀತಿ ನೆಕ್ಸ್ಟ್ ಸವಾಲು ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಕೊಡ್ತಾ ಇರತಕ್ಕಂಥ ಸವಾಲು ಅದು ಪಕ್ಕದ ತೆಲಂಗಾಣ ರಾಜ್ಯದಲ್ಲಿ ಕಾಂಗ್ರೆಸ್ ಗೆಲ್ಲಿಸಬೇಕು ಅಂತ ತೆಲಂಗಾಣದಲ್ಲಿ ಈಗಾಗಲೇ ಕೆ ಸಿ ಆರ್ ತನ್ನದೇ ಆದಂತಹ ಪ್ರಾಬಲ್ಯವನ್ನು ಪ್ರಸಿದ್ಧಿಯನ್ನು ಪಡೆದಂತಹ ಸಿ ಎಂ ಕರ್ನಾಟಕದಲ್ಲಿ ಹೇಗೆ ಸಿದ್ದರಾಮಯ್ಯ ಪಾಪ್ಯುಲರ್ ಸಿ ಎಮೋ ಅದೇ ರೀತಿ ತೆಲಂಗಾಣದಲ್ಲಿ ಎರಡನೇ ಬಾರಿಗೆ ಸಿ ಎಮ್ ಆಗಿ ಮೂರನೇ ಬಾರಿ ಕೂಡ ನಾನೇ ಸಿ ಎಮ್ ಆಗ್ತೀನಿ ಅನ್ನೋ ಒಂದು ವಿಶ್ವಾಸದಲ್ಲಿ ಇದ್ದಾರೆ ಕೆ ರಾವ್ ಈಗಾಗಲೇ ತೆಲಂಗಾಣದಲ್ಲಿ ಸಾಕಷ್ಟು ಯೋಜನೆಗಳನ್ನು ಅವರು ಮಾಡಿದ್ದಾರೆ ತುಂಬ ಕಲ್ಯಾಣ ಯೋಜನೆಗಳನ್ನು ಅವರು ಕೊಟ್ಟು ಈಗೇನು ಗ್ಯಾರಂಟಿ ಸ್ಕೀಮ್ ಅಂತ ಕರಿತೀವಿ ನಾವು ಕರ್ನಾಟಕದಲ್ಲಿ ಅದೇ ರೀತಿಯ ಕಾರ್ಯಕ್ರಮಗಳನ್ನು ಹಿಂದೆ ಜಾರಿ ಮಾಡಿ ಸಕ್ಸಸ್ ಕಂಡಂಥವ್ರು ಕೆ ಸಿ ಆರ್ ಅಲ್ಲಿ ತಾಯಂದಿರಿಗೆ ಕೊಡುವಂಥ ನಿಮ್ಮ ಮಗು ದಸ್ಟ್ ಪುಸ್ಟ್ವಾಗಿ ಬೆಳಿಬೇಕಾ ಸದಾ ಲವ್ ಆಟ ಆಡಬೇಕಾ ಹಾಗೆ ನೆಮ್ಮದೇ ನಿದ್ದೆ ಮಾಡಬೇಕಾ ಹಾಗಾದರೆ ತಪ್ಪದೆ ನಿಮ್ಮ ಮಕ್ಕಳಿಗೆ ನಮ್ಮ ಜೀನಿ ಸರಿ ಇಟ್ಕೊಡಿ ಯಾಕೆಂದರೆ ನಮ್ಮ ಜೀನಿ ಸರಿ ಇಟ್ಟು ನಿಮ್ಮ ಮಕ್ಕಳಿಗೆ ಸರಿಯಾದ ಆಹಾರ ಮೆಡಿಕಲ್ ಲಭ್ಯ ಪೌಷ್ಟಿಕಾಂಶದ ಒಂದು ಆಹಾರ ಆಗಿರಬಹುದು ವೃದ್ಧಾಪ ವೇತನ ನೀರಾವರಿ ಯೋಜನೆಗಳು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಹೆಲ್ಪ್ಫುಲ್ಲು ಆಮೇಲೆ ಗ್ರಾಮಗಳಿಗೆ ಕುಡಿಯುವ ನೀರು ಮದುವೆಯಾದ ದಂಪತಿಗೆ ವರವರಿಗೆ ವರ ಮತ್ತೆ ಒದುಗೆ ಆರ್ಥಿಕ ನೆರವು ಹೀಗೆ ಸಾಕಷ್ಟು ಯೋಜನೆಗಳನ್ನು ಅವರು ಜಾರಿ ಮಾಡಿದ್ದಾರೆ ಕೆ ಸಿ ಆರ್ ಹೀಗಾಗಿ ಪಾಪುಲರ್ ಸಿ ಆಗಿ ಉಳ್ಕೊಂಡಿದ್ದಾರೆ ತೆಲಂಗಾಣದಲ್ಲಿ ಇದೀಗ ತೆಲಂಗಾಣ ಮತ್ತು ಆಂಧ್ರ ಎರಡು ರಾಜ್ಯಗಳು ಡಿವೈಡ್ ಆದ ಮೇಲೆ ಆಂಧ್ರ ಅಖಂಡ ಆಂಧ್ರ ಏನಿತ್ತು ಆಂಧ್ರ ಡಿವೈಡ್ ಆದಮೇಲೆ ಆಂಧ್ರದಲ್ಲೂ ಕಾಂಗ್ರೆಸ್ ಇಲ್ಲ ತೆಲಂಗಾಣದಲ್ಲೂ ಕಾಂಗ್ರೆಸ್ ಇಲ್ಲ ಎರಡೂ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ವನಾಶ ಆಗೋಯ್ತೇನೋ ಅನ್ನೋ ಥರ ಇತ್ತು ಆಂಧ್ರದಲ್ಲಂತೂ ಚಿಗುರೋಕ್ಕೆ ಸಾಧ್ಯನೇ ಆಗಿಲ್ಲ ಕಾಂಗ್ರೆಸ್ಸು ಬಟ್ ತೆಲಂಗಾಣದಲ್ಲಿ ಅಷ್ಟೋ ಇಷ್ಟೋ ತೆಲಂಗಾಣದಲ್ಲಿ ಕಾಂಗ್ರೆಸ್ ಜೀವಂತವಾಗಿದೆ ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಒಂದು ರೀತಿ ಹೊಸ ರೀತಿಯ ಭರವಸೆ ಆಸರೆಯಾಗಿದೆ ಅಲ್ಲಿ ರೇವಂತ್ ರೆಡ್ಡಿ ತೆಲಂಗಾಣ ಕಾಂಗ್ರೆಸ್ ಘಟಕದ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ರೀತಿಯೇ ಸ್ವಲ್ಪ ಫೈರ್ ಬ್ರ್ಯಾಂಡ್ ಥರ ಪಕ್ಷವನ್ನು ಸಂಘಟನೆ ಮಾಡೋಕ್ಕೆ ರೆಡಿಯಾಗಿದ್ದಾರೆ ಸೊ ಈ ನಡುವೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಏನು ಸುನಿಲ್ ಕಣ್ಗೋಲು ರಾಜಕೀಯ ಚಾಣಾಕ್ಯ ಅಂತ ಏನು ಕರಿತೀವಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪರವಾಗಿ ಕೆಲವೊಂದಿಷ್ಟು ರಾಜಕೀಯ ತಂತ್ರಗಾರಿಕೆಯನ್ನು ಮಾಡಿದರು ಸುನಿಲ್ ಕಣ್ಗೋಲು ಹೀಗಾಗಿ ಈಗಾಗಲೇ ಅವರು ಸಿ ಎಮ್ ಜೊತೆ ಇದ್ದಾರೆ ಆಪ್ತ ಕಾರ್ಯದರ್ಶಿ ಆಗಿದ್ದುಕೊಂಡು ಸೊ ಹಾಗಾಗಿ ಸುನೀಲ್ ಅವರನ್ನು ಡಿ ಕೆ ಶಿವಕುಮಾರ್ ಜೊತೆ ಟೀಮ್ ಮಾಡಿ ತೆಲಂಗಾಣಕ್ಕೆ ಕಳಿಸಿ ತೆಲಂಗಾಣದಲ್ಲಿ ಪ್ಲ್ಯಾನ್ ಮಾಡೋದಕ್ಕೆ ಈಗ ಕಾಂಗ್ರೆಸ್ ಹೈಕಮಾಂಡ್ ರೆಡಿಯಾಗಿದೆ ತೆಲಂಗಾಣವನ್ನು ಗೆಲ್ಲಬೇಕು ಇದಕ್ಕೆ ಏನು ಪ್ಲಾನ್ ಮಾಡಬೇಕು ಡಿ ಕೆ ಶಿವಕುಮಾರ್ ಕರ್ನಾಟಕದಲ್ಲಿ ಹೇಗೆ ತಂತ್ರಗಾರಿಕೆಯನ್ನು ಮಾಡಿ ಕಾಂಗ್ರೆಸ್ ಗೆಲ್ಲಿಸಿದ್ರು ಅದೇ ರೀತಿಯ ತಂತ್ರಗಾರಿಕೆಯನ್ನು ತೆಲಂಗಾಣದಲ್ಲೂ ಮಾಡಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಬಂದಿದೆ ತೆಲಂಗಾಣ ಗೆಲ್ಲೋದಕ್ಕೆ ಕಾಂಗ್ರೆಸ್ನ ಗ್ಯಾರಂಟಿ ಸೂತ್ರ ಡಿ ಕೆ ಶಿವಕುಮಾರ್ ಅವರ ತಂತ್ರಗಾರಿಕೆಯ ಸೂತ್ರವನ್ನು ಅಳವಡಿಸೋದಕ್ಕೆ ಕಾಂಗ್ರೆಸ್ ಇದೆ ಮತ್ತೊಂದು ಕಡೆ ತೆಲಂಗಾಣದಲ್ಲಿ ಬಿ ಜೆ ಪಿ ಕೂಡ ಕಾಂಗ್ರೆಸ್ನಷ್ಟೇ ಸ್ಟ್ರಾಂಗ್ ಇದೆ ಬಿ ಜೆ ಪಿ ಕಾಂಗ್ರೆಸ್ ಒಂದು ರೀತಿ ಈಕ್ವಲ್ ಆಗಿದೆ ಅಲ್ಲಿ ಈ ಎರಡೂ ಪಕ್ಷಗಳಿಗಿಂತ ಏನು ಕೆ ಸಿ ಆರ್ ಅವರ ಬಿ ಆರ್ ಎಸ್ ಪಕ್ಷ ಒಂದು ಕೈ ಮೇಲೆ ಇದೆ ಆಡಳಿತದಲ್ಲಿ ಇದೆ ಸೋ ಏನು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಈ ಒಂದು ಕಿತ್ತಾಟದಲ್ಲಿ ಕೆ ಸಿ ಆರ್ಗೆ ಲಾಭ ಆಗಬಹುದು ಅನ್ನೋ ನಿರೀಕ್ಷೆ ಇದೆ ಹೀಗಾಗಿನೇ ಎನ್ ಡಿ ಎ ಮೈತ್ರಿಕೂಟವೂ ಸೇರಿದೆ ಇಂಡಿಯಾ ಮೈತ್ರಿಕೂಟನೂ ಸೇರದೆ ಕೆ ಸಿ ಆರ್ ತನ್ನದೇ ಆದಂಥ ಸ್ವತಂತ್ರವಾಗಿ ಇದ್ದಾರೆ ಯಾವುದೇ ಒಂದು ಕೂಟವನ್ನು ಅವರು ಸೇರಿಲ್ಲ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಸಮಾನ ಶತ್ರುಗಳು ನನಗೆ ಅನ್ನೋ ಒಂದು ಮಾತನ್ನು ಕೆ ಸಿ ಆರ್ ಹೇಳ್ತಾ ಇರ್ತಾರೆ ಒಂದೊಂದು ಕಡೆ ಬಿ ಜೆ ಪಿಯವರು ಕೆ ಸಿ ಆರ್ ವಿರುದ್ಧ ಮುಗಿಬೀಳ್ತಾರೆ ಕುಟುಂಬ ರಾಜಕಾರಣ ಸರ್ವಾಧಿಕಾರ ರಾಜಕಾರಣ ಏನೂ ಅಭಿವೃದ್ಧಿ ಮಾಡಿಲ್ಲ ಮಕ್ಕಳನ್ನ ಬೆಳೆಸ್ತಾರೆ ಜನರನ್ನ ಬೆಳೆಸಲ್ಲ ಕೆ ಸಿ ಆರ್ ಅಂತ ಬಿ ಜೆ ಪಿಯವರು ವಾಗ್ದಾಳಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಕೂಡ ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ ನಾಯಕರು ಕೂಡ ಕೆ ಸಿ ಆರ್ ವಿರುದ್ಧ ಸಾಕಷ್ಟು ಆರೋಪಗಳನ್ನು ಮಾಡ್ತಾರೆ ಕೆ ಸಿ ಆರ್ ಭ್ರಷ್ಟಾಚಾರದಲ್ಲಿ ಮುಳುಗ್ತಾ ಇದ್ದಾರೆ ಬಿ ಜೆ ಪಿಯ ಬಿ ಟೀಮ್ ಬಿ ಆರ್ ಎಸ್ ಪಕ್ಷ ಅಂತ ಕೂಡ ರಾಹುಲ್ ಗಾಂಧಿ ಇತ್ತೀಚೆಗೆ ಆರೋಪವನ್ನು ಮಾಡಿದರು ಸೊ ವಾಟ್ ಎವರ್ ಟಿ ಏನೇ ಆರೋಪಗಳಿದ್ರೂ ಕೂಡ ಇದೇ ನವೆಂಬರ್ ಅಥವಾ ಡಿಸೆಂಬರ್ಗೆ ತೆಲಂಗಾಣದ ವಿಧಾನಸಭಾ ಚುನಾವಣೆ ಆಗುತ್ತೆ ಗೆಲ್ಲಬೇಕು ಅನ್ನೋದು ಕಾಂಗ್ರೆಸ್ನ ಮಂತ್ರ ಸೂತ್ರ ಸಾಧ್ಯ ಆಗುತ್ತಾ ಡಿ ಕೆ ಶಿವಕುಮಾರ್ ಆಪರೇಷನ್ ತೆಲಂಗಾಣ ಮಾಡೋದಕ್ಕೆ ಏನೆಲ್ಲ ಸರ್ಕಸ್ ಮಾಡ್ತಾ ಇದ್ದಾರೆ ಈಗಾಗಲೇ ಕೆಲವೊಂದಿಷ್ಟು ಬಿ ಜೆ ಪಿಯ ನಾಯಕರು ಬಿ ಆರ್ ಎಸ್ ಪಕ್ಷದ ನಾಯಕರನ್ನು ಕಾಂಗ್ರೆಸ್ಗೆ ಸೆಳೆಯೋದರಲ್ಲಿ ಸಕ್ಸಸ್ ಆಗಿದ್ದಾರೆ ಜೊತೆಗೆ ಜಗನ್ನ ಸಹೋದರಿ ಶರ್ಮಿಳಾ ಕೂಡ ಏನು ಪಾರ್ಟಿ ಇದೆ ಆ ಪಾರ್ಟಿಯನ್ನು ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ತಾರೆ ಇಲ್ಲ ವಿಲೀನ ಮಾಡ್ತಾರೆ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾಯಿದೆ ಆ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ನೋಡ ಡಿ ಕೆ ಶಿವಕುಮಾರ್ ಕರ್ನಾಟಕದಲ್ಲಿ ಆದಂತಹ ಕಾಂಗ್ರೆಸ್ನ ಮ್ಯಾಜಿಕ್ ತೆಲಂಗಾಣದಲ್ಲೂ ಮಾಡ್ತಾರ ವೆಯ್ಟ್ ಮಾಡೋಣ ನಿಮ್ಮ ಪ್ರಕಾರ ತೆಲಂಗಾಣದಲ್ಲಿ ಯಾರು ಗೆಲ್ತಾರೆ ಕಾಂಗ್ರೆಸ್ ಬಿ ಜೆ ಪಿ ಅಥವಾ ಕೆ ಸಿ ಆರ್ ಅವರ ಬಿ ಆರ್ ಎಸ್ ಯಾರು ನೆಕ್ಸ್ಟ್ ಅಧಿಕಾರಕ್ಕೆ ಬರ್ತಾರೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ